ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಿರಿ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ಲಿಂಕ್ ಮತ್ತು ನನ್ನ ಹೊಸ ಚಾನಲ್ನ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಬನ್ನಿ, ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನೊಂದು ಬ್ರೈಡಲ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಆ್ಯಸ್ ಯೂಶ್ವಲ್ ಆರಳೆ ದಾರ ತೊಗೊಂಡಿದ್ದೀನಿ. ಮತ್ತು ನೋಡಿ, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ 10. ಬನ್ನಿ, ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಏನು ಲಾಕ್ ಮಾಡ್ಕೋತಾ ಇದ್ವಿ ಅಲ್ವಾ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಆದಮೇಲೆ ಈ ಥರ ದಾರ ಮೇಲ್ ಮಾಡಿ ನಾವು ಬೀಡ್ಸ್ ಹಾಕ್ಕೊಳ್ಳೋಣ. ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ನ ಲಾಕ್ ಮಾಡೋಣ. ಬೀಡ್ಸ್ನ ಲಾಕ್ ಮಾಡಿ ಆದಮೇಲೆ ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಈ ಥರ ಇನ್ನೊಂದು ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಇವಾಗ ಎರಡು ಚೈನ್ ಹಾಕ್ಕೊಂಡು ಮತ್ತೆ ಈ ಥರ ದಾರ ಮೇಲ್ ಮಾಡಿ ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕಿ ಇದು ಅಷ್ಟೇ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಯಾಕೆ ನಾನು ಒಂದೇ ಚೈನ್ ಹಾಕ್ತೆ ಅಂತ ಅಂದರೆ, ನಾವು ಸ್ಯಾರಿನ ಬಟ್ಟೆಗೆ ಲಾಕ್ ಮಾಡಿಕೊಂಡಾಗ ಒಂದು ಲಾಕ್ ಹಾಕಿರ್ತೀವಿ. ಸೊ ಹಾಗಾಗಿ ನಾನು ಇಲ್ಲಿ ಒಂದೇ ಒಂದು ಚೈನ್ ಹಾಕ್ಕೊಂಡೆ. ಮತ್ತೆ ಇವಾಗ ಎರಡು ಚೈನ್ ಹಾಕ್ಕೊಳ್ಳೋಣ. ಎರಡು ಚೈನ್ ಹಾಕಿ ಮತ್ತೆ ಬೀಡ್. ಮತ್ತೆ ಇದಕ್ಕೆ ಒಂದು ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಚೈನು ಹಾಕಿ ಈ ಥರ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ಥರ ಕಾಣಿಸುತ್ತೆ. ನಾನು ಸ್ಯಾಂಪಲ್ ಕ್ಲಾತ್ಗೆ ಮಾಡಿ ತೋರಿಸ್ತಾ ಇರೋದು. ಇದೇ ಥರ ಫುಲ್ಲು ನೀವು ಕಂಟಿನ್ಯೂ ಮಾಡಿ ಎಂಡ್ವರೆಗೂ. ಇದು ಎಂಡ್ವರೆಗೂ ನಾನು ಹಾಕ್ಕೊಂಡಿದ್ದೀನಿ. ಎಂಡಲ್ಲಿ ಇದೇ ಥರ ಸೇಮ್ ನಾವು ಹೇಗೆ ಇಲ್ಲೆಲ್ಲ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಥರ ಲಾಕ್ ಮಾಡ್ಕೊಂಡು ಹೋಗಬೇಕು. ನಾನು ಇವಾಗ ನೆಕ್ಸ್ಟ್ ಲೇಯರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನೋಡಿ, ಸೆಕೆಂಡ್ ಲೇಯರ್ಗೆ ಮತ್ತೆ ನಾವು ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಎರಡು ಚೈನ್ ಹಾಕಿ ಮತ್ತೆ ಒಂದು ಡಬಲ್ ಕ್ರೋಷಾ. ಇಲ್ಲೇನು ಬೀಡ್ ಬ್ಯಾಕ್ ಸೈಡು ನಾವು ಚೈನ್ ಹಾಕಿದ್ವಿ ಅಲ್ವಾ, ಅದರಲ್ಲಿ ಡಬಲ್ ಕ್ರೋಷಾ ಮಾಡ್ಕೊಳ್ಳೋಣ. ಎರಡು ಡಬಲ್ ಕ್ರೋಷಾ ಮಾಡ್ಕೊತಾ ಇದ್ದೀನಿ ನಾನು. ಎರಡು ಡಬಲ್ ಕ್ರೋಷಾ ಆದಮೇಲೆ ಇವಾಗ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ನಾಲ್ಕು ಚೈನ್ ಆದಮೇಲೆ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲೇನು ನಾವು ಬೀಡ್ ಆಫ್ಟರ್ ಬೀಡು ನಾವು 2 ಚೈನ್ಸ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ನಾನು ಎರಡು ಡಬಲ್ ಕ್ರೋಷಾ ಮಾಡ್ಕೊತಾ ಇದ್ದೀನಿ. ಎರಡು ಡಬಲ್ ಕ್ರೋಷಾ ಆದಮೇಲೆ ಮತ್ತೆ ನಾನು ದಾರನ ಮೇಲೆ ಹೇಳ್ಕೊಂಡು ನಾನಿಲ್ಲಿ ಒಂದು ಬೀಡ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ರೋಸ್ ಬೀಡ್ ಹಾಕೋತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತೆ ಇಲ್ಲೇನು ಬಿಫೋರ್ ಬೀಡ್ ನಾವು 2 ಚೈನ್ ಹಾಕಿದ್ವಿ ಅಲ್ವಾ ನೆಕ್ಸ್ಟ್ ಬೀಡ್ ಹಿಂದೆ, ಅಲ್ಲಿ ಕೂಡ ನಾನು ಎರಡು ಡಬಲ್ ಕ್ರೋಷ ಮಾಡ್ತಾ ಇದ್ದೀನಿ.
ಎರಡು ಡಬಲ್ ಕ್ರೋಶ ಆಯಿತು. ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನಿಲ್ಲಿ ಫೋರ್ ಚೈನ್ಸ್ ಹಾಕ್ಕೊತಾ ಇದ್ದೀನಿ. ಮತ್ತು ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಬೀಡ್ ಆದಮೇಲೆ ಟೂ ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಎರಡು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಎರಡು ಡಬಲ್ ಕ್ರೋಶ ಆದಮೇಲೆ ಮತ್ತೆ ದಾರ ಮೇಲೆ ತಗೊಂಡು ಮತ್ತೆ ನಾನು ರೋಸ್ ಬೀಡ್ನ ಹಾಕೋತಾ ಇದ್ದೀನಿ. ರೋಸ್ ಬೀಡ್ ಆದಮೇಲೆ ಇಲ್ಲಿ ಬೀಡ್ ಪಕ್ಕದಲ್ಲಿ ಏನು ಬೀಡ್ ಹಾಕೋದ್ಕಿಂತ ಮುಂಚೆ ನಾವು ಎರಡು ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ನಾನು ಎರಡು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ನೋಡಿ ಇದು ಈ ಥರ ಕಾಣಿಸುತ್ತೆ. ಮತ್ತು ಬೀಡ್ ಮೇಲೆ ನಾನು ನಾಲ್ಕು ಚೈನ್ ಹಾಕೋತಾ ಇದ್ದೀನಿ. ನಾಲ್ಕು ಚೈನ್ ಹಾಕಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಈ ಗ್ಯಾಪಲ್ಲಿ ಟೂ ಚೈನ್ ಗ್ಯಾಪಲ್ಲಿ ನಾನು ಎರಡು ಡಬಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. ಮತ್ತು ಸೇಮ್ ಅದೇ ಗ್ಯಾಪಲ್ಲೇ ಡಬಲ್ ಕ್ರೋಶ, ಎರಡು ಡಬಲ್ ಕ್ರೋಶ ಒಂದೇ ಗ್ಯಾಪಲ್ಲೇ ಮಾಡಬೇಕು. ಮತ್ತು ದಾರ ಮೇಲೆ ತಗೊಂಡು ನಾನು ರೋಸ್ ಬೀಡ್ಸ್ ಹಾಕೋತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿಗೆ ಎರಡು ಡಬಲ್ ಕ್ರೋಶ ಹಾಕಿ ನೋಡಿ ಇದು ಈ ಥರ ಕಾಣಿಸುತ್ತೆ. ಬೀಡ್ ಮೇಲೆ ಫೋರ್ ಚೈನ್ಸ್ ಬಂದಿದೆ. ಮತ್ತು ಇಲ್ಲಿ ಆಫ್ಟರ್ ಬೀಡ್ ಬಿಫೋರ್ ಬೀಡ್ ನಾವೇನು ಟೂ ಚೈನ್ಸ್ ಹಾಕಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಟೂ ಚೈನ್ಸ್ ಗ್ಯಾಪಲ್ಲಿ ಎರಡೆರಡು ಡಬಲ್ ಕ್ರೋಶ ಬರಬೇಕು. ಇದೇ ಥರ ಫುಲ್ಲು ಸ್ಯಾರಿನ ಕಂಟಿನ್ಯೂ ಮಾಡಿ ನೋಡಿ. ಇದು ಈ ಥರ ಮಾಡಿ ಆಗಿದೆ. ಇವಾಗ ನಾನು ನೆಕ್ಸ್ಟ್ ಲೇಯರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಮತ್ತೆ ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕ್ಕೊಂಡು ಇಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಟೂ ಚೈನ್ಸ್ ಹಾಕಿ ಇಲ್ಲಿ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಮಾಡೋಣ. ಇಲ್ಲಿ ಐದು ಡಬಲ್ ಕ್ರೋಶ ಮಾಡಿದ್ದೀನಿ. ಐದು ಡಬಲ್ ಕ್ರೋಶ ಆದಮೇಲೆ ಇವಾಗ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಐದು ಚೈನ್ ಹಾಕಿದ್ದೀನಿ. ಐದು ಚೈನ್ ಆದಮೇಲೆ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾನು ಇವಾಗ ಡಬಲ್ ಕ್ರೋಶ ಮಾಡೋಣ. ಐದು ಡಬಲ್ ಕ್ರೋಶ, ಒಂದು ಎರಡು ಮೂರು ನಾಲ್ಕು ಐದು. ಐದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು ಇವಾಗ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ. ಫೈವ್ ಚೈನ್ಸ್ ಹಾಕಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲೇನು ಫೋರ್ ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿಗೆ ನಾನು ಐದು ಡಬಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲೇನು ಫೋರ್ ಚೈನ್ ಗ್ಯಾಪ್ ಇತ್ತಲ್ವಾ, ಅಲ್ಲಿಗೆ ಫೈವ್ ಫೈವ್ ಡಬಲ್ ಕ್ರೋಶ ಮಾಡಿ ಮತ್ತು ಇಲ್ಲಿ ಫೈವ್ ಚೈನ್ಸ್ನ ನಾನು ಹಾಕ್ಕೊಂಡಿದ್ದೀನಿ.
ಮತ್ತು 5 ಡಬಲ್ ಕ್ರೋಶ. ನೋಡಿ ಇದು ಈ ಥರ ಕಾಣಿಸುತ್ತೆ. ಇದೇ ಥರ ಫುಲ್ಲು ಕಂಟಿನ್ಯೂ ಮಾಡಿ. ನೋಡಿ ಇದು ಈ ಥರ ಕಾಣಿಸುತ್ತೆ. ನಾನಿವಾಗ ನೆಕ್ಸ್ಟ್ ಲೇಯರ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾನು ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಲಾಕ್ ಮಾಡಿಕೊಂಡು ಇಲ್ಲಿಗೆ ನಾನೊಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಸಿಂಗಲ್ ಕ್ರೋಶ ಹಾಕಿ ನಾನು ಸ್ಟಾರ್ಟಿಂಗಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಚೈನ್ಸ್ ಹಾಕೋತಾ ಇದ್ದೀನಿ. ಫೋರ್ ಚೈನ್ಸ್, ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಇದು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಈ ಕಡೆಯಿಂದ ಫಸ್ಟು ಡಬಲ್ ಕ್ರೋಶ ಒಳಗಡೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ನಾನಿವಾಗ ಫೈವ್ ಚೈನ್ಸ್ ಹಾಕೋತಾ ಇದ್ದೀನಿ. ಫೈವ್ ಚೈನ್ಸ್ ಹಾಕಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ಲಾಕ್ ಮಾಡಾದಮೇಲೆ ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಇಲ್ಲೇನು ಚೈನ್ ಗ್ಯಾಪ್ ಇದೆಯಲ್ಲ ಫೈವ್ ಚೈನ್ಸು, ಇಲ್ಲಿಗೆ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಂಡು ಹೋಗೋಣ. ಈ ಥರ ಎಷ್ಟು ಫಿಲ್ ಆಗುತ್ತೋ ಅಷ್ಟು ನಾವು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಎರಡು ಸರ್ತಿ ದಾರ ತಗೊಂಡು ಒಂದರಲ್ಲಿ ಎರಡು ಮತ್ತು ಒಂದರಲ್ಲಿ ಎರಡು, ಎರಡರಲ್ಲಿ ಒಂದು, ಈ ಥರ ಫುಲ್ಲು ಇದನ್ನು ಫಿಲ್ ಮಾಡಿ. ಫ್ರೆಂಡ್ಸ್, ಒಟ್ಟು ಟೋಟಲ್ ನಾನು 12 ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. 12 ತ್ರಿಬಲ್ ಕ್ರೋಶ ಆದಮೇಲೆ ಇಲ್ಲಿ ಏನು ಡಬಲ್ ಕ್ರೋಶ ಇದೆ ಲಾಸ್ಟ್ ಡಬಲ್ ಕ್ರೋಶ, ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಇದು ಈ ಥರ ಕಾಣಿಸುತ್ತೆ. ಮತ್ತೆ ನಾವು ಫೈವ್ ಚೈನ್ಸ್ ಹಾಕ್ಕೊಳ್ಳೋಣ. ಫೈವ್ ಚೈನ್ಸ್ ಹಾಕಿ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಕಡೆಯಿಂದ ಫಸ್ಟ್ ಡಬಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಇವಾಗ ಸೂಜಿ ಮೇಲೆ ಈ ಥರ ದಾರ ತಗೊಂಡು ಇಲ್ಲಿಗೆ ನಾವು 12 ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ಥರ ಕಾಣಿಸುತ್ತೆ. ಇದೇ ಥರ ಫುಲ್ಲು ಸ್ಯಾರಿ ಅಂದರೆ ನಾನು ಸ್ಯಾಂಪಲ್ ಕ್ಲಾತಲ್ಲಿ ತೋರಿಸ್ತಿರೋದು, ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ. ಇದು ಆದಮೇಲೆ ಈ ಥರ ಕಾಣಿಸುತ್ತೆ ಇದು. ಸೊ ಇಲ್ಲೇನು ನಾನು ಎಂಡಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಫೈವ್ ಚೈನ್ಸ್ ಹಾಕ್ಕೊಂಡಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಸೊ ಇದೇ ಥರ ನಾನು ಎಂಡಲ್ ಕೂಡ ಮಾಡ್ಕೊಂಡಿದ್ದೀನಿ. ನಾವು ಸ್ಟಾರ್ಟಿಂಗ್ ಏನು ಮಾಡ್ಕೋತೀವೋ ಎಂಡಲ್ ಕೂಡ ನಾವು ಅದನ್ನೇ ಮಾಡಿಕೊಂಡಾಗ ಫಿನಿಷಿಂಗ್ ಏನು ಹಾಳಾಗೋದಿಲ್ಲ. ಮತ್ತು ಫ್ರೆಂಡ್ಸ್, ನಿಮಗೆ ಈ ಬೀಡು ಈ ಥರ ಹೋಗುತ್ತೆ ಅಂತ ಅನಿಸ್ದಾಗ ನೀವು ಇಲ್ಲಿಗೆ ಗ್ಲೂ ಹಾಕ್ಕೊಂಡು ನೀವು ಈ ಥರ ಅಂಟಿಸ್ಕೊಳ್ಳಿ, ಸ್ಟಿಫಾಗಿ ಕೂರುತ್ತೆ ಅದು. ಇಲ್ಲಿಗೆ ಮತ್ತೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಪಿಂಕ್ ಎಲ್ಲಿ ನಾವು ಲಾಕ್ ಮಾಡಿದ್ವಿ ಅಲ್ಲಿಗೆ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಹಾಕಿ ಇಲ್ಲಿ ಫೈವ್ ಚೈನ್ ಗ್ಯಾಪ್ ಏನಿದೆ ಅಲ್ವಾ ಇಲ್ಲೂ ಕೂಡ ನಾವು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಎರಡು ಸಿಂಗಲ್ ಕ್ರೋಶ ಆದಮೇಲೆ ನಾನು ಇಲ್ಲಿ ತ್ರೀ ಚೈನ್ಸ್ ಹಾಕೋತಾ ಇದ್ದೀನಿ, ಇಲ್ಲ ಫೋರ್ ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಈ ಗ್ಯಾಪ್ಗೆ ನಾನು ಲಾಕ್ ಮಾಡ್ತೀನಿ. ಇವಾಗ ಈ ಥರ ಈ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ನಾನು ಲಾಕ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ತೀನಿ. ಒಟ್ಟು 4 ಸಿಂಗಲ್ ಕ್ರೋಶ ಹಾಕಿ ನಾನು ಲಾಕ್ ಮಾಡಿದ್ದೀನಿ ಇಲ್ಲಿಗೆ. ಸ್ಟಾರ್ಟಿಂಗಲ್ಲಿ ಮಾತ್ರ ನೀವು ಹಾಗೆ ಮಾಡ್ಕೊಳ್ಳಿ. ಇವಾಗ
ಇದಕ್ಕೆ ನಾವು ಬೀಡ್ಸ್ನ ಹಾಕ್ತಾ ಹೋಗೋಣ. ಈ ಥರ ಫುಲ್ಲು ಸ್ಮಾಲ್ ಸೈಜ್ದು ನಾನು ಗೋಲ್ಡ್ ಬೀಡ್ಸ್ ತಗೊಂಡಿದ್ದೀನಿ. ಒಂದೊಂದೇ ಡಬಲ್ ಕ್ರೋಷ ಒಳಗಡೆ ಏನು ಈ ಗ್ಯಾಪ್ ಇದೆ ಅಲ್ವಾ, ಇಲ್ಲಿಗೆ ನಾವು ಹಾಕೋತಾ ಹೋಗೋಣ. ಒಂದೊಂದಾಗೆ ಇನ್ಸರ್ಟ್ ಮಾಡೋಣ. ಅಭ್ಯಾಸ ಇದ್ದರೆ ಎರಡೆರಡು ಮೂರು ಮೂರು ತಗೊಳ್ಳಿ. ತಗೊಂಡು ಗ್ಯಾಪಲ್ಲಿ ಸಿಂಗಲ್ ಕ್ರೋಷ ಹಾಕಿ ನಾವು ಹಾಕ್ಕೊಂಡು ಹೋಗೋಣ ಬೀಡ್ಸು. ಪ್ರತಿಯೊಂದು ತ್ರಿಬಲ್ ಕ್ರೋಷ ಒಳಗಡೆನೂ ಬೀಡ್ಸ್ ಬರಬೇಕು, ಒಂದು ಕೂಡ ಸ್ಕಿಪ್ ಮಾಡಬಾರ್ದು. ಈ ಡಿಸೈನಲ್ಲಿ ಪ್ರತಿಯೊಂದು ತ್ರಿಬಲ್ ಕ್ರೋಷದಲ್ಲೂ ನೀವು ಹಾಕ್ಕೊಂಡು ಹೋಗಬೇಕು. ಬೇಕಂದರೆ ಇಲ್ಲಿ ನೀವು ಎಕ್ಸ್ಟ್ರಾ ನಾನೇನು ಗ್ರೀನ್ ಕಲರ್ ಹಾಕಿದ್ದೀನಲ್ವಾ ಬೇಸ್ ಲೈನಲ್ಲಿ, ಅದರಲ್ಲೂ ಬೇಕಾದರೂ ನೀವು ಈ ಥರ ಬೀಡ್ಸ್ನ ಆ ಕಲರಲ್ಲಿ ಕೂಡ ಈ ಬೀಡ್ಸ್ನ ಈ ಥರ ಲಾಸ್ಟ್ ಈ ಲೇಯರಲ್ಲಿ ನೀವು ಇನ್ಸರ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಸೇಮ್ ಕಲರಲ್ಲೇ ಇನ್ಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಬೇಕಂದರೆ ಇದು ನಿಮಗೆ ಸ್ಯಾರಿನಲ್ಲಿ ಯಾವ ಕಲರ್ ಇರುತ್ತೆ ಅಲ್ವಾ ಆ ಕಲರಲ್ಲಿ ನೀವು ಇನ್ಸರ್ಟ್ ಮಾಡ್ಕೋಬೋದು ಬೀಡ್ಸ್ನ. ಫ್ರೆಂಡ್ಸ್ ಇದಕ್ಕೆ ಇದೇ ಸೈಜ್ ಬೀಡ್ನ ಹಾಕ್ಕೊಳ್ಳಿ. ಇನ್ನೊಂದು ಚೂರು ದೊಡ್ಡದು ಬರುತ್ತೆ, ಮೀಡಿಯಮ್ ಸೈಜ್ದು ಮೆಟಲ್ ಬೀಡು, ಸೊ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಲಾಸ್ಟ್ ಇದಕ್ಕೆ ನಾನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಫುಲ್ ಇಲ್ಲಿಗೆ ಲಾಕ್ ಮಾಡ್ಕೊಂಡು ಹೋಗೋಣ ಸಿಂಗಲ್ ಕ್ರೋಷ ಹಾಕಿ. ಇಲ್ಲಿ ನಾನು ನಾಲ್ಕು ಸಿಂಗಲ್ ಕ್ರೋಷ ಹಾಕ್ತಾ ಇದ್ದೀನಿ. ಇವಾಗ ಸೇಮ್ ನಾವು ಪ್ರೀವಿಯಸ್ ಆರ್ಚ್ಗೆ ಏನು ಬೀಡ್ ಹಾಕಿದ್ವಿ ಅಲ್ವಾ, ಇದೇ ಥರ ಪ್ರತಿಯೊಂದು ತ್ರಿಬಲ್ ಕ್ರೋಷ ಒಳಗಡೆನೂ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗೋಣ. ನೋಡಿ ಇದು ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದಕ್ಕೆ ಬೇಕಂದರೆ ಇಲ್ಲಿ ನಾವು ಸ್ಟೋನ್ ಲೇಸ್ ಕೂಡ ಹಾಕ್ಕೋಬೋದು. ಸ್ಟೋನ್ ಲೇಸ್ ಎಲ್ಲಿಂದ ಹಾಕೋಬೇಕು ಅಂತ ಅಂದರೆ ಇಲ್ಲಿ ಗೋಲ್ಡ್ ಲೈನ್ ಏನಿದೆ ಇಲ್ಲಿ ಮಿಡಲ್ಗೆ ಮತ್ತು ಈ ಗೋಲ್ಡ್ ಲೈನ್ ಮಿಡಲ್ಗೆ ಬರೋ ಥರ ನಾವು ಸ್ಟೋನ್ ಲೇಸ್ನ ಹಾಕೋಬೇಕಾಗತ್ತೆ. ಮತ್ತು ಈ ಗ್ಯಾಪಲ್ಲಿ ನಾವು ಕುಚ್ಚು ಹಾಕೋದು. ನಾನಿಲ್ಲಿ 130 ದಾರ ತಗೊಂಡು ಕುಚ್ಚು ಹಾಕೋತೀನಿ. ಮತ್ತು ಎಂಡೆಲ್ಲ ನಾನಿಲ್ಲಿ ಟ್ರಿಮ್ ಮಾಡಿಕೊಂಡು ಗ್ಲೂ ಹಾಕಿ ಅಂಟಿಸ್ಕೋತೀನಿ. ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ ಇದು ಫೈನಲಾಗಿ ಆಗಿದೆ. ಇದು ಆದಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ಇದು ಆ್ಯಕ್ಚುಲಿ ಲೇಟೆಸ್ಟ್ ಅಂದರೆ ತುಂಬ ರನ್ನಿಂಗಲ್ಲಿರೋ ಡಿಸೈನ್ ಇದು. ನೀವು ಸ್ಯಾರಿಗಳಿಗೆಲ್ಲ ತುಂಬಾ ರನ್ನಿಂಗ್ ಇದೆ ಡಿಸೈನ್ಸ್ ಇದು. ಇಲ್ಲೇನು ನಾನು ಕವರ್ ಬೀಡ್ಸ್ ಹಾಕಿದ್ದೀನಲ್ವಾ, ಆ ಬೀಡ್ಸ್ ಜಾಗದಲ್ಲಿ ಬೇಕಂದರೆ ನೀವು ಲಾಂಗ್ ಬೀಡ್ಸ್ ಬರುತ್ತಲ್ಲ, ಸೊ ನೀವು ಅದನ್ನು ಕೂಡ ಹಾಕ್ಕೋಬೋದು. ಏನಿಲ್ಲ, ನಾನು ರೋಸ್ ಬೀಡ್ಸ್ ಹಾಕಿದ್ದೀನಿ. ಇಲ್ಲಿಗೆ ಕ್ರಿಸ್ಟಲ್ ಕೂಡ ಹಾಕ್ಕೋಬೋದು ನೀವು, ಆಪ್ಷನ್ ಅದು.